ಸೊ ನಾನು ಅದಾದ್ಮೇಲೆ ಅವ್ರನ್ನ ಹುಡ್ಕೊಂಡು ಬೆಳಗಾಂಗೆ ಹೋದೆ. ಬೆಳಗಾಂಗೆ ಹೋದ್ಮೇಲೆ ಇಟ್ ವಾಸ್ ಶಾಕಿಂಗ್ ಟು ಮೀ ದಟ್ ಹೀ ಈಸ್ ಆಲ್ರೆಡಿ ಮ್ಯಾರಿಡ್ ಮತ್ತೆ ಮಕ್ಕಳಿದ್ದಾರೆ ಅಂತ. ಓಕೆ ನವ್ಯ, ಸುಮಾರು 6-7 ನಿಮಿಷಗಳ ಕಾಲ ತಾವು ಮಾತನಾಡಿದ್ರಿ, ನಾನು ಎಲ್ಲೂ ಮಧ್ಯದಲ್ಲಿ ಇಂಟ್ರಪ್ಟ್ ಮಾಡಲಿಲ್ಲ. ಕಾರಣ ಏನು ಅಂತಂದರೆ, ನಿಮ್ಮ ಮನಸ್ಸಿನಲ್ಲಿ ಏನಿದೆ ಮಾತುಗಳೆಲ್ಲ ಹೊರಗೆ ಬರಲಿ ಅನ್ನುವ ಒಂದು ಕಾರಣಕ್ಕೆ. ನಿಮಗೆ ಮದುವೆ ಆಯಿತು ಅವರೊಟ್ಟಿಗೆ, ಬೆಳಗಾವಿಗೆ ಅವರ ಮೂಲ ಡಿಪಾರ್ಟ್ಮೆಂಟ್ಗೆ ಟ್ರಾನ್ಸ್ಫರ್ ಆಯಿತು. ಆಗಲೂ ನೀವು ಟಚ್ಚಲ್ಲಿದ್ದಿರಿ. ನೀವು ಬೆಳಗಾವಿಗೆ ಹೋದಾಗ ಗೊತ್ತಾಯಿತು ಅವರಿಗೆ ಈಗಾಗಲೇ ಮದುವೆ ಆಗಿದೆ ಮತ್ತು ಮಕ್ಕಳಿದ್ದಾರೆ ಅಂತ. ಇಲ್ಲಿಗೆ ನಾನು ನಿಲ್ಲಿಸ್ತೇನೆ. ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತೇನೆ ನಿಮ್ಮನ್ನು ಇವಾಗ. ಮದುವೆ ಆಗಿದೆ ಯಾವ ಇಸ್ವಿಲಿ? ನನ್ನದು 2021. 2021 ತಿಂಗಳು? ತಿಂಗಳು ಅರೌಂಡ್ ಜೂನಲ್ಲಿ ನಾವು ಆಗಿದ್ದು. ಡೇಟು? ಸಿ, ನಾವು ಅದನ್ನು ನಾವು ಸೆಲೆಬ್ರೇಟ್ ಮಾಡೋಕ್ಕಿಂತ ನಾವು ಫಸ್ಟ್ ಮೀಟ್ ಆಗಿದ್ವಲ್ಲ, ಅದನ್ನು ನಾವು ಸೆಲೆಬ್ರೇಟ್ ಮಾಡಿದ್ವಿ. ಸೊ ನಾವು December 18th ವಿ ಯೂಸ್ ಟು ಸೆಲೆಬ್ರೇಟ್ ಆಸ್ ಅ ವೆಡ್ಡಿಂಗ್ ಆನಿವರ್ಸರಿ ಅಂತ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಸೊ ಅದೇ ಟೈಮಲ್ಲಿ ಅವರು ಇದು ನನಗೆ ಕಪಲ್ ರಿಂಗ್ನ ಕೊಟ್ಟಿರುವಂಥದ್ದು. ಅವ್ರ ಕೈಲೂ ಇದೇ ರಿಂಗ್ ಇದೆ, ಯು ಕ್ಯಾನ್ ಕ್ರಾಸ್ ಚೆಕ್. ಸೊ ನಾವು December 18th ನಾವು ಆನಿವರ್ಸರಿ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಓಕೆ, ನೀವು ನಿಮ್ಮ ತಂದೆ ತಾಯಿಯೊಟ್ಟಿಗೆ ವಾಸ ಮಾಡ್ತಿದ್ದೀರಾ? ಇಲ್ಲ, ನಾನು ನನ್ನ ತಂದೆ ತಾಯಿಯಿಂದ ದೂರ ಆಗಿ 2 ವರ್ಷನೇ ಆಗಿದೆ. ನೀವು ಅವ್ರನ್ನ ಮದುವೆ ಆದ್ರಲ್ಲ, ಮದುವೆ ಆದಾಗ ನಿಮ್ಮ ಬಂಧು ಬಳಗ ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಸಾಮಾನ್ಯವಾಗಿರ್ತಾರೆ, ಸಹಜವಾಗಿ ಯಾರಿಗಾದರೂ ಒಬ್ಬರು ಬೆಸ್ಟ್ ಫ್ರೆಂಡ್ ಅಂತಾದರೂ ಇದ್ದೇ ಇರ್ತಾರೆ, ಯಾರಿದ್ರು ಆ ಸಂದರ್ಭದಲ್ಲಿ? ನನ್ನ ಫ್ರೆಂಡ್ಸ್ ಎಲ್ರಿಗೂ ಗೊತ್ತಿದೆ. ನನ್ನ ಫ್ರೆಂಡ್ಸ್ ಎಲ್ರಿಗೂ ಅಂದರೆ ಮದುವೆ ಆಗಿದೆ ಅಂತ ಗೊತ್ತಿಲ್ಲ, ಫಿಯಾನ್ಸೆ ಅಂತ ಎಲ್ರಿಗೂ ಗೊತ್ತು, ಎಲ್ಲರಿಗೂ ಪರಿಚಯನೂ ಮಾಡಿಕೊಟ್ಟಿದ್ದೆ ನಾನು. ಆ್ಯಂಡ್ ಮೋರ್ ಎವರ್ ನನ್ನ ಎಲ್ಲ ಫಂಕ್ಷನ್ಸ್ಗೂ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೆ. ಈಗ ಮೋಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂದರೆ, ಈಗ ಪವರ್ ಟಿವಿ ಚಾನಲ್ಗೂ ಕೂಡ ನಾನು ಅವ್ರನ್ನ ಕರ್ಕೊಂಡು ಬಂದಿದ್ದೆ. ಸರ್ಗೂ ಕೂಡ ನಾನು ಭೇಟಿ ಮಾಡಿಸಿದ್ದೆ, ಅವ್ರನ್ನ ಭೇಟಿ ಮಾಡಿಸಿ ಹೇಳಿದ್ದೆ, ಸರ್ ಇವರು ನನ್ನ ಗಂಡ, ಸೊ ನಾನು ಇವ್ರ ಜೊತೆ ಈ ಥರ ಪೊಲಿಟಿಕಲಿ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ. ನಾನು ಇಲ್ಲೊಂದು ಇಂಟರ್ವ್ಯೂ ಕೊಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಬಂದಿದ್ದೆ. ಸೊ ನನ್ನ ಜೊತೆ ಅವರು ಕೂಡ ಬಂದಿದ್ದರು ಇಲ್ಲಿ ಆಫೀಸ್ಗೆ. ಬಂದಿದ್ದಾಗ ನಾನು ಇಂಟ್ರೊಡ್ಯೂಸ್ ಮಾಡಿದ್ದೆ. ಸೊ ಹಾಗೆ ನಾನು ನನ್ನ ಎಲ್ಲ ಫ್ರೆಂಡ್ ಸರ್ಕಲ್ಗೂ ಅವ್ರನ್ನ ಪರಿಚಯ ಮಾಡಿಸಿದ್ದೆ. ಸೊ ಏನು ಮುಚ್ಚುಮರೆ ಏನಿರಲಿಲ್ಲ? ಮುಚ್ಚುಮರೆ ಏನಿರಲಿಲ್ಲ, ಎಲ್ಲರಿಗೂ ಪರಿಚಯ ಮಾಡಿಸಿದ್ದೆ. ಸರಿ, ನಿಮಗೂ ಅವ್ರಿಗೂ ಎಷ್ಟು ಏಜ್ ಡಿಫ್ರೆನ್ಸ್ ಇತ್ತು? ಸರ್, ನನಗೆ ಅವ್ರು ಹೇಳಿದ್ದು 35 ಇಯರ್ಸ್ ಅಂತ ಹೇಳಿದ್ದು, ಬಟ್ ಅವ್ರಿಗೆ ನನಗೆ ಅವ್ರಿಗೆ 42 ಇದೆ ಅಂತ ಗೊತ್ತಾಯಿತು. ಸೊ ನನಗೆ ಅವ್ರಿಗೆ ಆಲ್ಮೋಸ್ಟ್ 12 ಇಯರ್ಸ್ ಅಷ್ಟು ಡಿಫ್ರೆನ್ಸ್ ಇದೆ. ಅದನ್ನೆಲ್ಲ ನೀವೇನು ತಲೆ ಕೆಡಿಸ್ಕೊಳ್ಳಿಲ್ಲ? ನಾನೇನು ಅದೇನು ತಲೆ ಕೆಡಿಸ್ಕೊಳ್ಳಿಲ್ಲ. ಪ್ರೀತಿಯಲ್ಲಿದ್ದೀರಿ ನೀವು ಅವರೊಟ್ಟಿಗೆ? ಹಾಗೇನಿಲ್ಲ ಸರ್, ಅವ್ರು ಫಸ್ಟ್ ಮುಚ್ಚಿಟ್ಟಿದ್ರು ಅದನ್ನು, ಆಮೇಲೆ ಅದು ನನಗೆ ಗೊತ್ತಾಗಿದ್ದು. ಬಿಕಾಸ್ ನಾವು ಅವ್ರನ್ನ ನೋಡಿದಾಗ ಯು ಕ್ಯಾಂಟ್ ಜಡ್ಜ್ ಹಿಮ್ ದಟ್ ಹೀ ಈಸ್ ಆಲ್ರೆಡಿ 40+ ಅಂತ. ಓಕೆ, ಸೊ ಹೀ ಈಸ್ ಫಿಟ್ ಎನಫ್ ಟು ಮೇಂಟೈನ್ ದಟ್. ಸೊ ಐ ಬಿಲೀವ್ ದಟ್ ಮೇ ಬಿ ಹೀ ಈಸ್ 35 ಅಂತ. ನೀವಿಬ್ಬರು ಮೊದಲಿಗೆ ಸ್ನೇಹಿತರಾದ್ರಿ, ನಂತರ ಪ್ರೀತಿಯ ನಿವೇದನೆ ಏನಾದರೂ ನೀವಾಗಲಿ ಅಥವಾ ಅವರಾಗಲಿ ಮಾಡಿಕೊಂಡಿದ್ದು, ಆ ರೀತಿ ಶುರುವಾಯ್ತಾ ನಿಮ್ಮ ಸಂಬಂಧ? ಹೌದು ಸರ್, ಅವರು ಫಸ್ಟ್ ನಂಗೆ ಪ್ರಪೋಸ್ ಮಾಡಿದರು, ಅದು ಶಂಗ್ರಿಲಾ ಹೋಟೆಲಲ್ಲಿ ನನಗೆ ಫಸ್ಟ್ ಪ್ರಪೋಸ್ ಮಾಡಿದರು ಅವರು. ಸೊ ಐ ಅಕ್ಸೆಪ್ಟೆಡ್ ಹಿಮ್ ಅಂಡ್ ದೆನ್ ಯು ಗೈಸ್ ಗಾಟ್ ಮ್ಯಾರಿಡ್. ಯಾ.